ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ, ಈಗ ಪೊಲೀಸ್ ಇಲಾಖೆ ಏನ್ ಮಾಡಿದೆಯಪ್ಪ ಅಂದ್ರೆ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ನಾವು ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಿದೀವಿ. ಸೊ ನೋಡ್ರಿ, ಈ ಆರ್ಟಿಕಲ್ ಏನಿದೆ ಅಂದ್ರೆ ಇವತ್ತಿನ ವಿಜಯವಾಣಿ ಪೇಪರ್ ಅಲ್ಲಿ ಬಂದಂತ ಆರ್ಟಿಕಲ್. ಸೊ ಇಲ್ಲೇನ್ ಹೇಳ್ತಿದಾರೆ ನೋಡ್ರಿ, 10 ರಿಂದ 20 ವರ್ಷಗಳಿಂದ ಪ್ರೊಬೇಷನರಿಯಲ್ಲೇ ಸೇವೆ ಅಂದ್ರೆ ಈಗ ಏನಪ್ಪಾ ಅಂದ್ರೆ ಈ ಪರಿವೀಕ್ಷಣಾ ಅವಧಿ ಏನಿರುತ್ತಲ್ಲ, ಪ್ರೊಬೇಷನರಿ ಸೇವೆ ಯಾರು ಮಾಡ್ತಿರ್ತಾರೆ ಅಂತ ಅಸಮರ್ಥರ ವಜಾ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಪೊಲೀಸ್ ಇಲಾಖೆಯಿಂದ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಅವಧಿ ಮುಗಿದ್ಮೇಲೂ ಸಹ ಏನಪ್ಪಾ ಅಂದ್ರೆ ಇನ್ನು ಪರಿವೀಕ್ಷಣಾ ಅವಧಿ ಅಥವಾ ಪ್ರೊಬೇಷನ್ ಪೀರಿಯಡ್ ಅಲ್ಲಿ ಇರುವಂತವ್ರಿಗೆ ಏನಪ್ಪಾ ಅಂದ್ರೆ ಪೊಲೀಸ್ ಇಲಾಖೆಯವರು ವಜಾವನ್ನ ಮಾಡೋದಕ್ಕೆ ಅಥವಾ ಅಂತ ಅಸಮರ್ಥರನ್ನ ವಜಾ ಮಾಡೋದಕ್ಕೆ ಇಲಾಖೆಯಿಂದ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸೊ ನೋಡ್ರಿ, ಸೇವೆಗೆ ಸೇರಿ 10, 15, 20 ವರ್ಷವಾದರೂ ಪ್ರೊಬೇಷನರಿ ಅವಧಿ ಇತ್ಯರ್ಥಪಡಿಸದ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಮತ್ತು ಲಿಪಿಕ ಸಿಬ್ಬಂದಿಯನ್ನು ಅಂದ್ರೆ ಕ್ಲರಿಕಲ್ ಸ್ಟಾಫ್ ಅನ್ನು ಸೇವೆಯಿಂದ ಬಿಡುಗಡೆಗೊಳಿಸಲು ಪೊಲೀಸ್ ಇಲಾಖೆ ನಿರ್ಧರಿಸಿದೆ. ಅಂದ್ರೆ ಇಲಾಖೆಗೆ ಸೇರಿ 10, 15, 20 ವರ್ಷ ಆದರೂ ಕೂಡ ಏನಪ್ಪಾ ಅಂದ್ರೆ ಅವ್ರ ಪ್ರೊಬೇಷನ್ ಪೀರಿಯಡ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಮಾಡಕ್ಕಾಗದಂತ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಮತ್ತೆ ಲಿಪಿಕ ಸಿಬ್ಬಂದಿ ಕ್ಲರಿಕಲ್ ಸ್ಟಾಫ್ ಅನ್ನ ಏನಪ್ಪಾ ಅಂದ್ರೆ ಸೇವೆಯಿಂದ ಬಿಡುಗಡೆ ಮಾಡಲು ಇಲಾಖೆ ನಿರ್ಧರಿಸಿದೆ. ಗರಿಷ್ಠ ಕಾಲಮಿತಿ ನಂತರವೂ ದೀರ್ಘಕಾಲದವರೆಗೆ ಇಲಾಖೆಯ ಪರೀಕ್ಷೆಗಳನ್ನು ಪಾಸ್ ಮಾಡದ ತರಬೇತಿ ಪೂರೈಸಲು ಅಸಮರ್ಥ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಕೆಲಸದಿಂದ ಬಿಡುಗಡೆಗೊಳಿಸಲು ಕ್ರಮ ಕೈಗೊಳ್ಳುವಂತೆ ಆದೇಶಿಸಲಾಗಿದೆ. ಅಂದ್ರೆ ನೋಡ್ರಿ, ಯಾರೆಲ್ಲ ಇಲಾಖೆ ಪರೀಕ್ಷೆಗಳನ್ನು ಪಾಸ್ ಮಾಡಕ್ಕಾಗಿಲ್ಲ ಅಂತವ್ರು, ಆಮೇಲೆ ಏನಪ್ಪಾ ಅಂದ್ರೆ ತರಬೇತಿ ಪೂರೈಸಲು ಅಸಮರ್ಥರಾಗಿರುವಂತಹ ಅಧಿಕಾರಿ ಮತ್ತೆ ಸಿಬ್ಬಂದಿಯನ್ನು ಏನಪ್ಪಾ ಅಂದ್ರೆ ಕೆಲಸದಿಂದ ಬಿಡುಗಡೆಗೊಳಿಸಕ್ಕೆ ಕ್ರಮವನ್ನ ಕೈಗೊಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ಕರ್ನಾಟಕ ಸಿವಿಲ್ ಸೇವೆಗಳು ಪ್ರೊಬೇಷನರಿ ನಿಯಮಗಳು 1977 ಅನ್ವಯ ಪ್ರೊಬೇಷನರ್ ಅವಧಿಯಲ್ಲಿರುವ ಸರ್ಕಾರಿ ನೌಕರ ಹಾಗೂ ಲಿಪಿಕ ಸಂಬಂಧಿ ನಿಗದಿಪಡಿಸಿರುವ ತರಬೇತಿ ಮತ್ತು ಇಲಾಖೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು. ಅಂದ್ರೆ ಈ ಕರ್ನಾಟಕ ಸಿವಿಲ್ ಸೇವೆ 1977 ಪ್ರಕಾರ ಏನಪ್ಪಾ ಅಂದ್ರೆ ಯಾರು ಸರ್ಕಾರಿ ನೌಕರರು ಇರ್ತಾರೆ ಮತ್ತೆ ಲಿಪಿಕ ಸಿಬ್ಬಂದಿ ಇರ್ತಾರಲ್ಲ, ಅವರು ಪ್ರೊಬೇಷನರಿ ಪೀರಿಯಡ್ ಅಥವಾ ನಿಗದಿಪಡಿಸಿರುವ ತರಬೇತಿ ಮತ್ತೆ ಇಲಾಖೆ ಪರೀಕ್ಷೆಗಳನ್ನು ಉತ್ತೀರ್ಣರಾಗಿರಬೇಕು. ಆದ್ರೆ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಅಧಿಕಾರಿ ಮತ್ತು ಸಿಬ್ಬಂದಿ ಪ್ರೊಬೇಷನರಿ ಅವಧಿ ಪೂರ್ಣಗೊಳಿಸದೆ ಪರಿವೀಕ್ಷಣಾ ಅವಧಿಯನ್ನು ದೀರ್ಘಕಾಲದವರೆಗೆ ವಿಸ್ತರಣೆ ಮಾಡಿಕೊಂಡು ಬಂದಿದ್ದಾರೆ. ಅರ್ಹತೆ ಇಲ್ಲದಿದ್ದರೂ ಹುದ್ದೆಯಲ್ಲಿ ಮುಂದುವರೆದ ವಿಚಾರ ಬಹಿರಂಗವಾಗಿದೆ. ಅಂದ್ರೆ ಬಹಳಷ್ಟು ಜನ ಏನಪ್ಪಾ ಅಂದ್ರೆ ಪ್ರೊಬೇಷನರಿ ಪೀರಿಯಡ್ ಕಂಪ್ಲೀಟ್ ಮಾಡಕ್ಕಾಗದೆ ಏನಪ್ಪಾ ಅಂದ್ರೆ ಆ ಪ್ರೊಬೇಷನ್ ಅವಧಿ ಏನಿದೆಯಲ್ಲ ಅದನ್ನ ವಿಸ್ತರಣೆ ಮಾಡ್ಕೊಂತ ಬಂದಿದ್ದಾರೆ. ಅಂದ್ರೆ ಈ ಕಾಲದಲ್ಲಿ ನಿಮ್ದು ಏನಪ್ಪಾ ಅಂದ್ರೆ ಪರಿವೀಕ್ಷಣಾ ಅವಧಿಯನ್ನ ನೀವು ಮುಗಿಸ್ಬೇಕಿತ್ತು, ಆದ್ರೆ ಅದನ್ನ ಮುಗಿಸದೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಎಕ್ಸ್ಟೆಂಡ್ ಮಾಡ್ಕೊಂಡ್ ಬಂದಿದ್ದಾರೆ. ಜೊತೆಗೆ ಅವ್ರಿಗೆ ಅರ್ಹತೆ ಎಲ್ಲೇ ಇದ್ರು ಕೂಡ ಏನಪ್ಪಾ ಅಂದ್ರೆ ಇನ್ನೂ ಮುಂದುವರಿತಾ ಬಂದಿದ್ದಾರೆ. ಅಂತವ್ರನ್ನೇನಪ್ಪಾ ಅಂದ್ರೆ ವಜಾ ಮಾಡ್ಬೇಕಂತ ಈಗ ಒಂದು ಆದೇಶ ಬಂದಿದೆ. ನೇಮಕ ಪ್ರಾಧಿಕಾರದ ಹಂತದಲ್ಲಿರುವ ಅಧಿಕಾರ ಬಳಸಿ ಪ್ರೊಬೇಷನರ್ ಅವಧಿಯನ್ನು ವಿಸ್ತರಿಸಿ ಸರ್ಕಾರಿ ಮಂಜೂರಾತಿ ಇಲ್ಲದಿದ್ದರೂ ಅನರ್ಹರನ್ನು ಸೇವೆಯಲ್ಲಿ ಮುಂದುವರಿಸಲಾಗುತ್ತಿದೆ. ಅಂದ್ರೆ ಈ ನೇಮಕ ಪ್ರಾಧಿಕಾರ ಹಂತದಲ್ಲಿ ಏನಪ್ಪಾ ಅಂದ್ರೆ ಅಧಿಕಾರ ಇರುತ್ತಲ್ಲ ಅದನ್ನು ಬಳಸ್ಕೊಂಡು ಏನಪ್ಪಾ ಅಂದ್ರೆ ಪ್ರೊಬೇಷನರ್ ಅವಧಿಯನ್ನು ವಿಸ್ತರಿಸ್ತಾ ಅನರ್ಹರನ್ನು ಇನ್ನೂ ಕೂಡ ಸೇವೆಯಲ್ಲಿ ಮುಂದುವರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. 10, 15, 20 ವರ್ಷದ ನಂತರವೂ ಪುನಃ ಪ್ರೊಬೇಷನರ್ ಅವಧಿಯನ್ನು ವಿಸ್ತರಿಸಬೇಕೆಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತಿದೆ. ಅಂದ್ರೆ ಅವ್ರು ಕೆಲಸಕ್ಕೆ ಸೇರಿ 10, 15, 20 ವರ್ಷ ಆದ್ರೂ ಸಹ ಏನಪ್ಪಾ ಅಂದ್ರೆ ಅವರ ಪರಿವೀಕ್ಷಣ ಅವಧಿ ಏನಿದೆಯಲ್ಲ ಅದನ್ನ ಇನ್ನೂ ಜಾಸ್ತಿ ಮಾಡ್ಬೇಕು ಅಥವಾ ಅದನ್ನ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಹೇಳಿ ಏನಪ್ಪಾ ಅಂದ್ರೆ ಅರ್ಜಿಗಳನ್ನ ಹಾಕ್ತಿದ್ದಾರೆ ಅಥವಾ ಸರ್ಕಾರಕ್ಕೆ ಪ್ರಸ್ತಾವನೆಗಳನ್ನ ಕೊಡ್ತಾ ಇದ್ದಾರೆ. ಸೊ ನಿಯಮ ಉಲ್ಲಂಘನೆ ಯಾವ ತರನಾಗತ್ತಂದ್ರೆ ನೇಮಕ ಪ್ರಾಧಿಕಾರದ ಹಂತದಲ್ಲಿರುವ ಅಧಿಕಾರ ಬಳಸಿ ಪ್ರೊಬೇಷನರ್ ಅವಧಿಯನ್ನು ಅನೇಕ ವರ್ಷದ ಒಳಗೆ ವಿಸ್ತರಿಸಲಾಗಿದೆ. ಸರ್ಕಾರದ ಮಂಜೂರಾತಿ ಇಲ್ಲದೆ 10, 15, 20 ವರ್ಷಗಳ ಸೇವೆ ನಂತರವೂ ಪ್ರೊಬೇಷನರ್ ಅವಧಿ ವಿಸ್ತರಿಸಲು ಪ್ರಸ್ತಾವನೆಗಳನ್ನು ಸಲ್ಲಿಸಲಾಗುತ್ತಿದೆ. ಪ್ರತಿ ಹುದ್ದೆಗೂ ನಿರ್ದಿಷ್ಟ ಅರ್ಹತೆ ಗೊತ್ತುಪಡಿಸಲಾಗಿದೆ. ಆದರೆ ಅರ್ಹತೆ ಇಲ್ಲದವರು ಹುದ್ದೆಯಲ್ಲಿ ಮುಂದುವರಿಸಲಾಗುತ್ತಿದೆ. ಅಂದ್ರೆ ಅವ್ರಿಗೆ ಅರ್ಹತೆ ಇಲ್ಲದನ್ನು ಕೂಡ ಏನಪ್ಪಾ ಅಂದ್ರೆ ಹುದ್ದೆಯಲ್ಲಿ ಮುಂದುವರಿತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಈ ತರನಾಗಿ ಏನಪ್ಪಾ ಅಂದ್ರೆ ನಿಯಮಗಳು ಉಲ್ಲಂಘನೆ ಆಗ್ತಾ ಇದೆ. ಹಾಗಾದ್ರೆ ಇದಕ್ಕೆ ಡಿಜಿಪಿ ಅವರು ಏನು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ನೇಮಕಾತಿ ಪ್ರಾಧಿಕಾರಗಳು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಪ್ರೊಬೇಷನರ್ ಅವಧಿಯಲ್ಲಿ ವಿನಾಯಿತಿ ಕೊಡದೆ ತರಬೇತಿಗೆ ನಿಯೋಜಿಸಬೇಕು. ಅಂದ್ರೆ ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಪ್ರೊಬೇಷನರಿ ಪೀರಿಯಡ್ ಅನ್ನ ಅರ್ಧಕ್ಕೆ ನಿಲ್ಸಿ ಅಂದ್ರೆ ನಾವು ನೆಕ್ಸ್ಟ್ ಮಾಡ್ಕೊಂತೀವಿ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಕೆಲಸಕ್ಕೆ ಏನ್ ಜಾಯಿನ್ ಆಗ್ತಾರಲ್ಲ ಅದನ್ನ ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ತರಬೇತಿಯಲ್ಲಿ ಅವ್ರಿಗೆ ಏನಪ್ಪಾ ಅಂದ್ರೆ ನಿಯೋಜನೆಯನ್ನ ಮಾಡ್ಬೇಕು. ಪ್ರೊಬೇಷನರ್ ಅವಧಿಯೊಳಗೆ ನಿಗದಿತ ಇಲಾಖೆ ಪರೀಕ್ಷೆಗಳನ್ನು ತೆಗೆದುಕೊಂಡು ಉತ್ತೀರ್ಣಗೊಳ್ಳಲು ಉತ್ತೇಜನ ನೀಡಬೇಕು. ಅಂದ್ರೆ ಅವ್ರೇನ್ ಪರಿವೀಕ್ಷಣಾ ಅವಧಿಯಲ್ಲಿ ಇರ್ತಾರಲ್ಲ ಅದೇ ಟೈಮಲ್ಲಿ ಅವ್ರಿಗೆ ಏನಪ್ಪಾ ಅಂದ್ರೆ ಇಲಾಖೆ ಪರೀಕ್ಷೆಗಳನ್ನ ತೆಗೆದುಕೊಂಡು ಉತ್ತೀರ್ಣರಾಗೋದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಪ್ರೋತ್ಸಾಹವನ್ನು ನೀಡಬೇಕು. ಜೊತೆಗೆ ನೋಡ್ರಿ, ಪ್ರೊಬೇಷನರ್ ಅವಧಿ ವಿಸ್ತರಿಸುವ ಪ್ರಸ್ತಾವನೆ ಕಳಿಸುವ ಮುನ್ನ ಇಲಾಖೆ ಪರೀಕ್ಷೆಗಳನ್ನು ಪಾಸ್ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಇಲ್ಲವೇ ಎಂದು ಪರಿಶೀಲಿಸಿ ಖಾತ್ರಿಪಡಿಸಿಕೊಳ್ಳಬೇಕು. ಅಂದ್ರೆ ಈ ಪರಿವೀಕ್ಷಣಾ ಅವಧಿಯನ್ನು ವಿಸ್ತರಿಸಿನಿ ಅಂತ ಹೇಳಿ ನಿಮ್ಗೆ ಏನ್ ಪ್ರಸ್ತಾವನೆ ಇಡ್ತಾರಲ್ಲ ಅದನ್ನ ಇಡೋದಕ್ಕಿಂತ ಮುಂಚೆ ನೀವೇನಂತ ಗುರ್ತು ಮಾಡ್ಕೋಬೇಕಪ್ಪಂದ್ರೆ ಅವರು ಪ್ರಾಮಾಣಿಕವಾಗಿ ಏನಪ್ಪಾ ಅಂದ್ರೆ ಈ ಇಲಾಖೆ ಪರೀಕ್ಷೆಗಳನ್ನು ಪಾಸ್ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿದಾರೋ ಇಲ್ಲ ಅಂತೇಳಿ ನೀವು ಖಾತ್ರಿಯನ್ನ ಪಡಿಸ್ಕೋಬೇಕು.
ತೀವ್ರ ಅನಿವಾರ್ಯ ಹಾಗೂ ನಿರ್ದಿಷ್ಟ ವೈದ್ಯಕೀಯ ಕಾರಣಗಳು ಹೊಂದಿರುವವರು ಮಾತ್ರವೇ ಪ್ರೊಬೇಷನರ್ ಅವಧಿ ವಿಸ್ತರಿಸಲು ವಿನಾಯಿತಿಯನ್ನು ಕೊಡಬೇಕು. ಅಂದ್ರೆ ನೋಡ್ರಿ, ಯಾರಿಗೆಲ್ಲ ಏನಪ್ಪಾ ಅಂದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಆಮೇಲೆ ಯಾವ್ದಾದ್ರು ನಿರ್ದಿಷ್ಟ ವೈದ್ಯಕೀಯ ಕಾರಣಗಳು ಇದ್ರೆ ಮಾತ್ರ ಅವ್ರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವರ ಪ್ರೊಬೇಷನರ್ ಪೀರಿಯಡ್ ಅನ್ನ ವಿಸ್ತರಣೆ ಮಾಡಕ್ಕೆ ಅವಕಾಶವನ್ನ ಕೊಡಬೇಕು. ಪ್ರೊಬೇಷನರ್ ಅವಧಿ ವಿಸ್ತರಿಸಿದ ಗರಿಷ್ಠ ಕಾಲಮಿತಿ ನಂತರವೂ ಇಲಾಖೆ ಪರೀಕ್ಷೆ ತರಬೇತಿ ಪೂರೈಸಲು ಅರ್ಹರಿಲ್ಲದ ಅಸಮರ್ಥ ಅಧಿಕಾರಿ ಅಥವಾ ಸಿಬ್ಬಂದಿಯನ್ನು ಸೇವೆಯಿಂದ ಬಿಡುಗಡೆಗೊಳಿಸಲು ಕ್ರಮ ವಹಿಸಬೇಕು. ಅಂದ್ರೆ ಪ್ರೊಬೇಷನ್ ಪೀರಿಯಡ್ ಮುಗಿದ್ರೂ ಸಹ ಏನಪ್ಪಾ ಅಂದ್ರೆ ಯಾರು ವಿಸ್ತರಣೆ ಮಾಡ್ತಾರೆ ಅಂದ್ರೆ ವಿಸ್ತರಣೆ ಮಾಡಕ್ಕೆ ಇಚ್ಛೆ ಪಡ್ತಾರೆ, ಜೊತೆಗೆ ಯಾರು ತರಬೇತಿಯನ್ನ ಪೂರೈಸಲ್ಲ ಇಲಾಖೆ ಪರೀಕ್ಷೆಯನ್ನು ಪಾಸ್ ಮಾಡಲ್ಲ ಅಂತವ್ರನ್ನ ಏನ್ ಮಾಡ್ಬೇಕಂದ್ರೆ ಇಲಾಖೆಯಿಂದನೇ ವಜಾಗೊಳಿಸ್ಬೇಕಂತ ಹೇಳ್ತಿದ್ದಾರೆ. ನೋಡ್ರಿ, ಡಿಜಿಪಿ ಪ್ರವೀಣ್ ಸೂದ್ ಸರ್ಕಾರದ ಸೂಚನೆ ಮೇರೆಗೆ ಕಾಯಂಪೂರ ಅವಧಿಯನ್ನು ಇತ್ಯರ್ಥಪಡಿಸುವ ಸಂಬಂಧ ಅಸಮರ್ಥರಾಗಿರುವವರನ್ನು ಸೇವೆಯಿಂದ ಬಿಡುಗಡೆಗೊಳಿಸುವುದು ಸೇರಿ ಕೆಲ ನಿರ್ದೇಶನಗಳನ್ನು ಸರ್ಕಾರದ ಆದೇಶದ ಮೇರೆಗೆ ಎಲ್ಲ ನೇಮಕಾತಿ ಪ್ರಾಧಿಕಾರಿಗಳಿಗೆ ನೀಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಿಯಮದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಕರ್ನಾಟಕ ಸಿವಿಲ್ ಸೇವೆಗಳು ನಿಯಮಗಳು 1977 ಅನ್ವಯ ಪ್ರೊಬೇಷನರ್ ಅವಧಿಯನ್ನು ಪೂರ್ಣಗೊಳಿಸಬೇಕು. ಸೊ ಈ ಒಂದು ಕಾಯ್ದೆ ಪ್ರಕಾರ ಏನಪ್ಪಾ ಅಂದ್ರೆ ಪ್ರೊಬೇಷನರ್ ಪೀರಿಯಡ್ ಏನಿದೆಯಲ್ಲ ಅದನ್ನ ಕಂಪ್ಲೀಟ್ ಆಗಿ ಪರಿವೀಕ್ಷಣಾ ಅವಧಿಯನ್ನು ನೀವೇನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಮಾಡ್ಬೇಕು ಅಥವಾ ಕಂಪ್ಲೀಟ್ ಗೊಳಿಸಬೇಕು. ಪ್ರೊಬೇಷನರ್ ಅವಧಿ ವಿಸ್ತರಣೆ ಕಡಿಸಗೊಳಿಸುವುದು ಮತ್ತು ತೃಪ್ತಿಕರವಾಗಿ ಪೂರ್ಣಗೊಳಿಸಿದ ಬಗ್ಗೆ ಘೋಷಣೆ ಮಾಡಬೇಕು. ಅಂದ್ರೆ ಅವರು ಪ್ರೊಬೇಷನರ್ ಅವಧಿಯನ್ನು ವಿಸ್ತರಣೆ ಮಾಡಬಾರದು, ಮಾಡಕ್ಕೆ ಬಿಡಬಾರದು, ಜೊತೆಗೆ ಕಡಿತಗೊಳಿಸುವುದು, ಆಮೇಲೆ ತೃಪ್ತಿಕರವಾಗಿ ಪೂರ್ಣಗೊಳಿಸಿದ ಬಗ್ಗೆ ಘೋಷಣೆ ಮಾಡಬೇಕು. ಅಂದ್ರೆ ಈಗ ಅವಧಿ ವಿಸ್ತರಣೆ ಮಾಡಬಾರದು, ಜೊತೆಗೆ ಅವರೇನು ಪ್ರೊಬೇಷನ್ ಪೀರಿಯಡ್ ಅನ್ನ ಕಂಪ್ಲೀಟ್ ಮಾಡಿದಾರಲ್ಲ ಅದನ್ನ ನೀವು ಘೋಷಣೆ ಮಾಡಬೇಕಂತ ಹೇಳಿದ್ದಾರೆ. ಅನಿವಾರ್ಯ ಹಾಗೂ ನಿರ್ದಿಷ್ಟ ಕಾರಣ ಹೊರತುಪಡಿಸಿ ತೃಪ್ತಿಕರವಾಗದ ಅವಧಿ ಪೂರ್ಣಗೊಳಿಸಿದವರನ್ನು ನಿಯಮ 6ರ ಅನ್ವಯ ಸೇವೆಯಿಂದ ಬಿಡುಗಡೆಗೊಳಿಸಬೇಕು. ಅಂದ್ರೆ ಯಾರೆಲ್ಲ ನೋಡ್ರಿ ಅನಿವಾರ್ಯ ಕಾರಣಗಳು ಇಲ್ದೂ ಇದ್ರು ಕೂಡ, ಅಂದ್ರೆ ಅವರಿಗೆ ಆರೋಗ್ಯ ಸಮಸ್ಯೆ ಇರಲಿಲ್ಲ, ವೈದ್ಯಕೀಯ ಕಾರಣಗಳು ಇಲ್ದೇ ಇದ್ರು ಕೂಡ ಏನಪ್ಪಾ ಅಂದ್ರೆ ಅವ್ರೇನ್ ಪ್ರೊಬೇಷನರ್ ಪೀರಿಯಡ್ ಅನ್ನು ಪೂರ್ಣಗೊಳಿಸೋದಲ್ಲ ಅಂತವ್ರನ್ನ ಏನಪ್ಪಾ ಅಂದ್ರೆ 1977 ಕಾಯ್ದೆರ 6ರ ಅನ್ವಯ ಏನಪ್ಪಾ ಅಂದ್ರೆ ಸೇವೆಯಿಂದ ಬಿಡುಗಡೆಗೊಳಿಸಬೇಕು ಅಂತ ಹೇಳ್ತಿದ್ದಾರೆ. ನೋಡ್ರಿ, ಐದು ವರ್ಷಗಳವರೆಗೆ ಪ್ರೊಬೇಷನರ್ ಅವಧಿ ವಿಸ್ತರಿಸಲು ನೇಮಕಾತಿ ಪ್ರಾಧಿಕಾರಿಗಳಿಗೆ ಅಧಿಕಾರವಿದೆ. ಕೇವಲ ಏನಪ್ಪ ಅಂದ್ರೆ 5 ವರ್ಷ ಮಾತ್ರ ಏನಪ್ಪಾ ಅಂದ್ರೆ ಅವರ ಪ್ರೊಬೇಷನರ್ ಅವಧಿಯನ್ನು ವಿಸ್ತರಿಸಲು ಮಾಡಕ್ಕೆ ನೇಮಕಾತಿ ಪ್ರಾಧಿಕಾರಕ್ಕೆ ಅಧಿಕಾರ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಪ್ರೊಬೇಷನರ್ ಅವಧಿ ಎಂದರೇನು? ನೇಮಕಾತಿ ಪ್ರಾಧಿಕಾರವು ಪ್ರೊಬೇಷನರ್ ಅವಧಿಯಲ್ಲಿ ಅಧಿಕಾರಿ ಅಥವಾ ಸಿಬ್ಬಂದಿಯನ್ನು ನಿರ್ದಿಷ್ಟ ಹುದ್ದೆಗೆ ನೇಮಿಸಿರುತ್ತಾರೆ. ಆ ಹುದ್ದೆಯನ್ನು ನಿಭಾಯಿಸಲು ಆತ ಅರ್ಹತೆ ಹೊಂದಿದ್ದಾನೋ ಎಂಬುದನ್ನು ಪರಿಗಣಿಸಿ ಇಲಾಖೆ ಪರೀಕ್ಷೆ ಹಾಗೂ ತರಬೇತಿ ನೀಡಲಾಗುತ್ತದೆ. ಪಾಸ್ ಆದರೆ ನೇಮಕಾತಿ ಪ್ರಾಧಿಕಾರ ಪ್ರೊಬೇಷನರ್ ಅವಧಿಯನ್ನು ತೃಪ್ತಿಕರವಾಗಿ ಪೂರ್ಣಗೊಳಿಸಿದ್ದಾನೆ ಎಂದು ಘೋಷಿಸುತ್ತದೆ. ಒಂದು ವೇಳೆ ಉತ್ತೀರ್ಣರಾಗಬೇಕಾಗಿರುವ ವಿಶೇಷ ಪರೀಕ್ಷೆಗಳು ಅಥವಾ ಉಪ ಪರೀಕ್ಷೆಗಳು ಬಾಕಿ ಉಳಿದಿದ್ದು 4ನೇ ನಿಯಮದ ಅನ್ವಯ ಪ್ರೊಬೇಷನರ್ ಅವಧಿ ವಿಸ್ತರಿಸದಿದ್ದಲ್ಲಿ ಅಂತಹ ಅಧಿಕಾರಿ ಅಥವಾ ಸಿಬ್ಬಂದಿಯನ್ನು ಸೇವೆಯಿಂದ ವಿಮುಕ್ತಿಗೊಳಿಸಿ ಆದೇಶಿಸಬಹುದು. ನೋಡ್ರಿ, ಪ್ರೊಬೇಷನರಿ ಪೀರಿಯಡ್ ಅಂದ್ರೆ ನೀವು ಫಸ್ಟ್ ಹೋದ ತಕ್ಷಣ ನಿಮ್ಗೇನಪ್ಪ ಅಂದ್ರೆ ಒಂದು ಇಲಾಖೆಯವರು ಏನ್ ಮಾಡ್ತಾರೆ ಅಂದ್ರೆ ನಿರ್ದಿಷ್ಟ ಹುದ್ದೆಗೆ ನಿಮ್ನ ನೇಮಿಸಿರ್ತಾರೆ. ಆ ಹುದ್ದೆಯನ್ನು ನಿಮ್ಗೆ ನಿಭಾಯಿಸಕ್ ಏನಪ್ಪಾ ಅಂದ್ರೆ ಅರ್ಹತೆ ಇಲ್ಲ ಇದೆ ಅಂತೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಟೆಸ್ಟ್ ಅನ್ನ ಮಾಡ್ತಾರೆ, ಜೊತೆಗೆ ಇಲಾಖೆ ಪರೀಕ್ಷೆ ಮತ್ತೆ ತರಬೇತಿಯನ್ನ ಕೊಡ್ತಾರೆ. ಅದರೊಳಗೆ ಪಾಸ್ ಆದ್ರೆ ಮಾತ್ರ ಏನಪ್ಪಾ ಅಂದ್ರೆ ನಿಮ್ಮ ಪ್ರೊಬೇಷನರಿ ಅವಧಿ ಏನಿದೆಯಲ್ಲ ಕಂಪ್ಲೀಟ್ ಆಗಿದೆ ಅಂತ ಅವರು ಘೋಷಣೆ ಮಾಡ್ತಾರೆ. ಜೊತೆಗೆ ನೋಡ್ರಿ, ವಿಶೇಷ ಪರೀಕ್ಷೆಗಳು ಮತ್ತೆ ಉಪ ಪರೀಕ್ಷೆಗಳು ಬಾಕಿ ಉಳಿದಿದ್ರೆ 4ನೇ ನಿಯಮದ ಅನ್ವಯ ಏನಪ್ಪಾ ಅಂದ್ರೆ ಪ್ರೊಬೇಷನರ್ ಅವಧಿ ವಿಸ್ತರಿಸದಿದ್ದಲ್ಲಿ ಅಂತ ಅಧಿಕಾರಿ ಅಥವಾ ಸಿಬ್ಬಂದಿಯನ್ನು ಏನಪ್ಪಾ ಅಂದ್ರೆ ಸೇವೆಯಿಂದ ವಿಮುಕ್ತಿಗೊಳಿಸಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ ವಿಭಾಗಕ್ಕೆ ಈ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ನೋಡ್ರಿ, ಸಿಐಡಿ, ಪೊಲೀಸ್ ತರಬೇತಿ, ಬೆಂಗಳೂರು ಕಮಿಷನರೇಟ್ ಘಟಕ, ಗುಪ್ತದಳ, ಕೆಎಸ್ಆರ್ಪಿ, ಸಿವಿಲ್ ಅಂಡ್ ಎಂಡಿ ಸಿಆರ್ಇ, ಅಪರಾಧ ಮತ್ತು ತಾಂತ್ರಿಕ ಸೇವೆಗಳು, ಪೊಲೀಸ್ ನೇಮಕಾತಿ, ಸಿಟಿಆರ್ಎಸ್, ರೈಲ್ವೆ ವಿಭಾಗ, ಕೆಎಸ್ಎಚ್ಆರ್ಸಿ, ಕೆಎಚ್ಎಸ್ಆರ್ಸಿ, ಎಫ್ಎಸ್ಎಲ್ ಸೇರಿ ಇನ್ನಿತರ ವಿಭಾಗಗಳ ಮುಖ್ಯಸ್ಥರಿಗೆ ಡಿಜಿಪಿ ಲಿಖಿತ ಸೂಚನೆಯನ್ನು ನೀಡಿದ್ದಾರೆ. ನೋಡ್ರಿ, ಈ ಎಲ್ಲಾ ಘಟಕಗಳಿಗೆ ಏನಪ್ಪಾ ಅಂದ್ರೆ ಡಿಜಿಪಿ ಅವರು ಲಿಖಿತ ಸೂಚನೆಯನ್ನು ನೀಡಿದ್ದಾರೆ. ನೋಡ್ರಿ, ಇನ್ನೊಂದ್ಸರಿ ಹೇಳ್ತೀನಿ, ಯಾವ್ಯಾವ ವಿಭಾಗಕ್ಕೆ ಡಿಜಿಪಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಸಿಐಡಿ, ಪೊಲೀಸ್ ತರಬೇತಿ, ಬೆಂಗಳೂರು ಕಮಿಷನರೇಟ್ ಘಟಕ, ಗುಪ್ತದಳ, ಕೆಎಸ್ಆರ್ಪಿ, ಸಿವಿಲ್ ಅಂಡ್ ಎಂ ಡಿಸಿಆರ್ಇ, ಅಪರಾಧ ಮತ್ತು ತಾಂತ್ರಿಕ ಸೇವೆಗಳು, ಪೊಲೀಸ್ ನೇಮಕಾತಿ, ಸಿಟಿಆರ್ಎಸ್, ರೈಲ್ವೆ ವಿಭಾಗ, ಕೆಎಸ್ಎಚ್ಆರ್ಸಿ, ಎಫ್ಎಸ್ಎಲ್ ಸೇರಿ ಇನ್ನಿತರ ವಿಭಾಗದ ಮುಖ್ಯಸ್ಥರಿಗೆ ಏನಪ್ಪಾ ಅಂದ್ರೆ ಡಿಜಿಪಿ ಅವರು ಲಿಖಿತ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ನೋಡ್ರಿ, ಪೊಲೀಸ್ ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಹುದ್ದೆಗಳು ಜಾಸ್ತಿ ಆಗುತ್ತೆ, ಅಂದ್ರೆ ವೇಕೆನ್ಸೀಸ್ ಜಾಸ್ತಿ ಆಗುತ್ತೆ. ಅದರಿಂದ ಏನಪ್ಪಾ ಅಂದ್ರೆ ಸರ್ಕಾರದವರು ಏನ್ ಮಾಡ್ಬೇಕಂದ್ರೆ ಈಗಿರುವ ಹುದ್ದೆಗಳ ನೇಮಕಾತಿಯ ಜೊತೆಗೆ ಆ ಹುದ್ದೆಗಳನ್ನು ಕರೆದು ಆದಷ್ಟು ಬೇಗ ಪರೀಕ್ಷೆಗಳನ್ನ ಕೊಡೋದ್ರಿಂದ ಏನಪ್ಪಾ ಅಂದ್ರೆ ಯಾರೆಲ್ಲ ಸಮರ್ಥ ಅಧಿಕಾರಿಗಳಿದ್ದಾರೆ, ಯಾರೆಲ್ಲ ಎಕ್ಸಾಮಿ ಪ್ರಿಪರೇಷನ್ ಆಗ್ತಿದಾರಲ್ಲ ಅಂತವ್ರಿಗೆ ಏನಪ್ಪಾ ಅಂದ್ರೆ ಸಹಾಯ ಆಗುತ್ತೆ, ಜೊತೆಗೆ ಅಸಮರ್ಥರನ್ನ ಏನಪ್ಪಾ ಅಂದ್ರೆ ಕೆಲಸದಿಂದ ವಜಾ ಮಾಡಕ್ಕೆ ಕೂಡ ಅನುಕೂಲ ಆಗುತ್ತೆ. ಸೊ ಇದೇ ತರನ ಅಂತ ಉಪಯುಕ್ತ ಮಾಹಿತಿಯನ್ನು ನಾವು ನಿಮ್ಗೆ ಏನಪ್ಪಾ ಅಂದ್ರೆ ನೀಡ್ತಾ ಇರ್ತೀವಿ.
ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.